ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ಈಗ ಮಾವಿನಕಾಯಿ ಸೀಸನ್ನು. ಮಾವಿನಕಾಯಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಮಾವಿನಕಾಯಿ ಅಂದರೆ ಎಲ್ರಿಗೂ ಇಷ್ಟ. ಅದೇ ಮಾವಿನಕಾಯಿಂದ ನಾನು ಇವತ್ತು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಮಾವಿನಕಾಯಿ ಚಟ್ನಿಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನೋಡೋಣ, ಬನ್ನಿ. ಇಲ್ಲಿ ನಾನು ಮಾವಿನಕಾಯಿ ಚಟ್ನಿಗೆ ಒಂದು 10 ಬ್ಯಾಡಗಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಈ ಚಟ್ನಿಗೆ ಖಾರ ಜಾಸ್ತಿ ಬೇಕು. ಹಾಗೆ 2 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಮಾವಿನಕಾಯಿ ತೊಗೊಂಡಿದ್ದೀನಿ. ಮಾವಿನಕಾಯಿ ಚಟ್ನಿಗೆ ಸ್ವಲ್ಪ ಹುಳಿ ಇರಬೇಕು, ಹಾಗಾಗಿ ಹುಳಿ ಮಾವಿನಕಾಯಿನ ತಗೊಳ್ಳಿ. ನಿಮಗೆ ಚಟ್ನಿ ಜಾಸ್ತಿ ಬೇಕು ಅಂದರೆ ಇನ್ನೂ 1 ಮಾವಿನಕಾಯಿ ತೊಗೋಬೋದು. 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. 1 ದೊಡ್ಡ ಸೈಜಿನ ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮಾವಿನಕಾಯಿನ ನಾವು ಸಿಪ್ಪೆ ಬಿಡಿಸ್ಕೋಬೇಕು ಮಾವಿನಕಾಯಿಗೆ, ಹಾಗೆ ಹಾಕೋ ಆಗಿಲ್ಲ. ಮಾವಿನಕಾಯಿ ಮೇಲೆ ಜಿಡ್ಡೆಲ್ಲ ಇರುತ್ತೆ, ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಈ ಥರ ಸಿಪ್ಪೆ ಬಿಡಿಸ್ಕೊಳ್ಬೇಕು ನಾವು. ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಸಿಪ್ಪೆಲ್ಲ ನೀಟಾಗಿ ಬಿಡಿಸ್ಕೊಂಬಿಟ್ಟು ಇನ್ನೂ ಒಂದ್ಸಲ ಮಾವಿನಕಾಯಿನ ತೊಳ್ಕೊಬೇಕು. ತೊಳೆದ್ಬಿಟ್ಟು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು. ನಾನು ಮಿಕ್ಸಿ ಜಾರಿಗೆ ಹಾಕೋದ್ರಿಂದ ನಾನು ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ರುಬ್ಬೋದಾದರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಬೇಕಾದ್ರೂ ರುಬ್ಕೋಬೋದು. ನೋಡಿ, ಈ ಥರ ಕಟ್ ಮಾಡ್ಕೊಳ್ಬೇಕು ಮಾವಿನಕಾಯಿನ ಚಿಕ್ಕದಾಗಿ. ನೋಡಿ, ಈ ಥರ ಮಾವಿನಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಳ್ಬೇಕು. ಹುಳಿ ಮಾವಿನಕಾಯಿ ಆದರೆ ಚಟ್ನಿಗೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಮಾವಿನಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಚಟ್ನಿಗೆ ಮೆಣಸಿನಕಾಯಿನೆಲ್ಲ ಹುರ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾನು ಒಲೆ ಮೇಲೆ ಹಂಚ್ಕಾಯಕ್ಕಿಟ್ಟಿದ್ದೆ. ಈಗ ಹಂಚು ಕಾದಿದೆ, ಇದಕ್ಕೆ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ಯಾಕಂದರೆ ಮೆಣಸಿನ್ಕಾಯಿ ಸೀದೋಯ್ತು ಅಂದರೆ ಚಟ್ನಿ ಕಹಿ ಬಂದ್ಬಿಡುತ್ತೆ. ಅದಕ್ಕೆ ನೋಡಿ, ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು. ಮೆಣಸಿನ್ಕಾಯಿ ಹುರ್ಕೊಂಡಿದ್ದಾಗಿದೆ. ಈಗ ಮೆಣಸಿನ್ಕಾಯಿನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕೋದು ಬೇಡ. ಈಗ ಟೊಮೊಟೊನ ನಾನು 4 ಪೀಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ, ಸಾಫ್ಟಾಗಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಮಾವಿನಕಾಯಿ ಹುಳಿ ಇರೋದ್ರಿಂದ ಟೊಮೊಟೊ ಜಾಸ್ತಿ ಹಾಕೋದೇನು ಬೇಡ. ನೀವು ಬೇಕಾದರೆ ಸ್ಕಿಪ್ ಬೇಕಾದ್ರೂ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಹಾಕಿದ್ದೀನಿ ಇಲ್ಲಿ 2 ಟೊಮೊಟೊನ. ನೋಡಿ, ಮೆತ್ತಗಾಗಿದೆಯಲ್ವಾ, ಟೊಮೊಟೊ ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಈಗ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹುರಿದಿಟ್ಟಿದ್ವಲ್ಲ, ಇದು ಸ್ವಲ್ಪ ತಣ್ಣಗಾಗಬೇಕು. ನೋಡಿ, ಮೆಣಸಿನ್ಕಾಯಿ ಟೊಮೊಟೊ ತಣ್ಣಗಾಗಿದೆ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ತಣ್ಣಗಾಗಿರೋದ್ರಿಂದ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಮೆಣಸಿನ್ಕಾಯಿ ಮತ್ತು ಟೊಮೊಟೊನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ಜೀರಿಗೆ ಹಾಕಿದರೆ ಒಳ್ಳೆ ಘಮ ಬರುತ್ತೆ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ 1/2 ತೆಗೆದಿಟ್ಟು ಇನ್ನರ್ಧ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ರುಬ್ಕೊಳ್ಬೇಕು ನುಣ್ಣಗೆ. ನೀರೇನು ಹಾಕೋದು ಬೇಡ, ಟೊಮೊಟೊ ಇರುತ್ತಲ್ಲ. ನೋಡಿ, ಈ ಥರ ರುಬ್ಕೊಳ್ಬೇಕು ನುಣ್ಣಗೆ. ನೋಡಿ, ಈಗ ಇದಕ್ಕೆ ನಾನು ಮಾವಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿರೋದು. ಮಾವಿನಕಾಯಿನ ಫುಲ್ ನುಣ್ಣಗೆ ಮಾಡ್ಕೊಳ್ಬಾರ್ದು, ತರಿ ತರಿಯಾಗಿ ಇರಬೇಕು ಮಾವಿನಕಾಯಿ. ಜಾಸ್ತಿ ನುಣ್ಣಗಾಗ್ಬಿಡ್ತು ಅಂದರೆ ಟೇಸ್ಟು ಅಷ್ಟು ಚೆನ್ನಾಗಿರೋದಿಲ್ಲ, ಮತ್ತು ಚಟ್ನಿ ತಿನ್ನುವಾಗ ಮಜಾ ಇರೋದಿಲ್ಲ, ಯಾಕಂದರೆ ಮಧ್ಯೆ ಬಾಯಿಗೆ ಸಿಕ್ಕರೆ ಟೇಸ್ಟು. ಈಗ ಸ್ವಲ್ಪ ಬೆಳ್ಳುಳ್ಳಿ ತೆಗೆದಿಟ್ಟಿದ್ನಲ್ಲ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಚೂರು ನೀರು ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಬೇಡ. ಸ್ವಲ್ಪ ನೀರು ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಳ್ಬೇಕು. 1-2 ಸುತ್ತು ಅಷ್ಟೇ ರುಬ್ಕೊಳ್ಬೇಕು. ಇದನ್ನು ತೋರಿಸ್ತೀನಿ ನಿಮಗೆ ಯಾವ ಥರ ಅಂತೇಳಿ. 2 ಸುತ್ತು, ಜಾಸ್ತಿ ಬೇಡ. ನೋಡಿ, ಈಗ ರುಬ್ಬಿದಾಗಿದೆ. ನೋಡಿ, ಈ ಥರ ತರಿ ತರಿಯಾಗಿ ಆಗಬೇಕು ಮಾವಿನಕಾಯಿ ಚಟ್ನಿ. ನೋಡಿ ಯಾವ ಥರ ಬಂದಿದೆ ಅಂತೇಳಿ. ಮಾವಿನಕಾಯಿ ಕಾಣಿಸ್ತಿದೆ ಅಲ್ವಾ, ಅಲ್ಲಲ್ಲಿ ತರಿ ತರಿಯಾಗಿ ಕಾಣಿಸ್ತಾ ಇದೆ. ನೋಡಿ, ಈ ಥರ ರುಬ್ಕೊಳ್ಬೇಕು. ನೀವು ಮಿಕ್ಸಿಗೆ ಹಾಕೋದ್ಕಿಂತನೂ ರುಬ್ಬೋ ಗುಂಡಲ್ಲಿ ರುಬ್ಬಿದ್ರೇ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಹತ್ರ ರುಬ್ಬೋ ಗುಂಡಿಲ್ಲ ಅಂತೇಳಿ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. 1 ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಕಲಸ್ಕೊಳ್ಳೋಣ. ನಿಮಗೆ ಉಪ್ಪು ಕಮ್ಮಿ ಆಯಿತು ಅಂದರೆ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈ ಚಟ್ನಿನ ನಾವು ಅನ್ನದ ಜೊತೆ ಮುದ್ದೆ ಜೊತೆ ತಿಂದರೆ ಒಳ್ಳೆ ಟೇಸ್ಟ್ ಇರುತ್ತೆ. ತಿನ್ನುವಾಗ ನಮಗೆ ಮಧ್ಯೆ ಮಧ್ಯೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಮಾವಿನಕಾಯಿ ಸಿಗುತ್ತಲ್ಲ, ಒಳ್ಳೆ ಚೆನ್ನಾಗಿರುತ್ತೆ ಟೇಸ್ಟು ತಿನ್ನೋದಕ್ಕೂ ಅಷ್ಟೇ. ಮುದ್ದೆ ಜೊತೆಗೆ ಒಂದ್ಸಲ ತಿನ್ನೋಡಿ. ಇದನ್ನು ನಾವು ಹಾಗೆ ಹೊರಗಡೆ 1-3 ದಿನ ಇಟ್ಟರೂ ಕೆಡೋದಿಲ್ಲ. ನೀವು ಫ್ರಿಜ್ಜಲ್ಲಿ ಬೇಕಾದ್ರೆ 1 ವಾರ ಇಡ್ಬೋದು, ಏನೂ ಆಗೋದಿಲ್ಲ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು ಮನೆ.